ಕಳೆದೆರಡು ದಿನಗಳ ಕಾಲ ಬೆಂಗಳೂರಿನಲ್ಲಿ ಆರ್ಯ ಈಡಿಗ ಬಿಲ್ಲವ ಸಮುದಾಯದ ಪ್ರಮುಖ ಬೇಡಿಕೆಗಳಾದ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹೆಸರಿನಲ್ಲಿ ನಾರಾಯಣ ಗುರು ನಿಗಮ ಹಾಗೂ ಕುಲಕಸಬು ಸೇಂದಿ ಮರಳಿ ಪಡೆಯುವ ಬೇಡಿಕೆಗಳ ಬಗ್ಗೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿ ಎಸ್ ಯಡಿಯೂರಪ್ಪನವರು ಹಾಗೂ ರಾಜ್ಯದ ಪ್ರಭಾವಿ ಹಾಗೂ ಬೃಹತ್ ಕೈಗಾರಿಕಾ ಸಚಿವರಾದ ಶ್ರೀ ಮುರುಗೇಶ್ ನಿರಾಣಿಯವರು ಈಡಿಗ ಕುಲ ಬಾಂಧವರು ಹಾಗೂ ರಾಜ್ಯದ ಸಮಾಜ ಕಲ್ಯಾಣ ಸಚಿವರಾದ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿಯವರು ಕುಲಬಾಂಧವರು ಹಾಗೂ ಇಂಧನ ಸಚಿವರಾದ ಶ್ರೀ ಸುನಿಲ್ ಕುಮಾರ್ ಇವರೆಲ್ಲರ ಜೊತೆಗೆ ಸತತ ಚರ್ಚೆ ನಡೆಸಿ ಸಮುದಾಯದ ಸಮಸ್ಯೆಗಳ ಬಗ್ಗೆ ಕೂಡಲೇ ಅಂತ್ಯವನ್ನು ಹಾಡಿ ಕೂಡಲೇ ಸಮುದಾಯಕ್ಕೆ ನ್ಯಾಯವನ್ನು ಕೊಡಿಸಬೇಕು ಎಂದು ಚರ್ಚಿಸಿದರು. ನಮ್ಮ ಬೇಡಿಕೆ ಒಂದು ಪ್ರತ್ಯೇಕ ನಿಗಮ ಮಂಡಳಿ ನಾರಾಯಣ ಗುರುಗಳ ಹೆಸರಿನ ನಿಗಮ ಮಂಡಳಿ ಮಾಡಿ ಅಂತ ಹೇಳಿದ್ರು. ಎರಡನೇ ಸೇಂದಿ ಇದು ಕುಲಕಸಬಿನ ಬಗ್ಗೆ ಕೂಡ ಮಾಡಿ ಅಂತ ಹೇಳಿದ್ರು. 128 ಕಿಲೋಮೀಟರ್ ಆದ ಮೇಲೆ ಇವರು ಮಂದಿರಲ್ಲಿ ನೀರಾಣಿಯವರು ಬಂದರು. ಸ್ವಾಮೀಜಿ ದಯವಿಟ್ಟು ನಿಲ್ಲಿಸಿ ಅಂದರೆ ಸಾಕಷ್ಟು 25,000 ಜನ ಸೇರಿದ್ರು ಅಲ್ಲಿ. ಆನಂತರ 5ನೇ ತಾರೀಕಿನೊಳಗಡೆ ನಾವು ಡಿಸಿಷನ್ ತೊಗೊಳ್ತೀವಿ ಅನ್ನೋದು 11 ಜನ 9 ಜನ ಶಾಸಕರು ಎಮ್ ಎಲ್ ಸಿ ಎಲ್ಲರೂ ಬಂದರು. ನಾನು ಉಪವಾಸಕ್ಕಲ್ಲೇ ಕೂತ್ಕೊಂಡಾಗ ಕಲಬುರಗಿಯಲ್ಲಿ 5ನೇ ತಾರೀಕಿನೊಳಗೆ ಏನೂ ಮಾಡಿಲ್ಲ. ಮತ್ತೇನಾಯಿತು, ಪೂಜಾರಿಯವರು ಸುನಿಲ್ಕುಮಾರ್ ಜೊತೆ ನಿನ್ನೆ ಚರ್ಚೆ ಆಗಿದೆ, ಅವರು ಈಗ 29-30 ಸಮಯ ಒಳಗಡೆ ಹೆಂಗಾದರೂ ಮಾಡಿಕೊಂಡು ನಾರಾಯಣ ಗುರು ನಿಗಮ ಮಾಡ್ತೀವಿ. ಸೇಂದಿ ಇದು ಮಂಗಳೂರು ಏನಿದೆ ಮತ್ತು ಉಡುಪಿಯಲ್ಲಿ ಏನಿದೆ ಅದೇ ಇದೆ ನಮ್ಮ ಈ ಭಾಗದಲ್ಲಿ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದೆ. ಈಗಾಗಲೇ ನಾನು ಭಾಳ ಸ್ಪಷ್ಟವಾಗಿ ಅವ್ರಿಗೆ ಹೇಳಿದೆ, ಸಮಾಜ ಭಾಳ ಬೇಸರಾಗ್ತಿದೆ. ನಾನು ಪ್ರತಿದಿನ ಅಭ್ಯರ್ಥಿ ಅಡ್ಡಾಡ್ತಾ ಇದ್ದೆ. ಸೇಡಂ ಕ್ಷೇತ್ರ ಆಗಲಿ, ಚಿತ್ತಾಪುರ ಆಗಲಿ, ಗುರುಮಡಕಲ್ ಆಗಲಿ, ಎಲ್ಲ ಜನಾಂಗ ಭಾಳ ಬೇಸರಾಗ್ತಿದೆ. ನಾಳೆ ಎಲೆಕ್ಷನ್ ಬರುವ ಸಮಯದಲ್ಲಿ ಪಕ್ಷಕ್ಕೆ ಬೇರೆ ಹೊರತು ಬರುವ ಇದು ಆಗುತ್ತೆ, ಇಲ್ಲಾಂದರೆ ಅಟ್ಲೀಸ್ಟ್ ಬೇರೆ ಸಮಾಜಕ್ಕೆ ಎಲ್ಲ ಮಾಡಿದಾರಲ್ಲ, ನಮ್ಮ ಸಮಾಜಕ್ಕೆ ಮಾಡಿಕೊಡಿ. ಈಗ ಶಿವಮೊಗ್ಗದಲ್ಲಿ ನಾಳೆ ಮೀಟಿಂಗ್ ಇಟ್ಕೊಂಡಿದ್ದಾರೆ, ಮಂಗಳೂರಲ್ಲಿ ನಾನು ಹೋಗಿ ಸ್ವಲ್ಪ ಪಾದಯಾತ್ರೆ ಮಾಡಿದ್ರಿಂದ ಪಠ್ಯಪುಸ್ತಕದ ವಿಷಯ ಸ್ವಲ್ಪ ಇದಾಯಿತು. ಸುನಿಲ್ಕುಮಾರ್ ಅವರಿಗೂ ಪೂಜಾರಿ ಅವರಿಗೂ ಸೀರಿಯಸ್ನೆಸ್ ನಾನು ಹೇಳಿದ್ದೀನಿ. ಮಂಗಳೂರು ಭಾಗವೂ ಕೂಡ ದೊಡ್ಡ ಮಟ್ಟದಲ್ಲಿ ಸಮಾಜದ ಚರ್ಚೆ ಆಗ್ತಾ ಇದೆ. ತಾವು ಒಂದು ವೇಳೆ ಆ ಸ್ಥಾನದಲ್ಲಿ ಇದ್ದಿದ್ದೆ ನನಗೆ ಇಷ್ಟು ಸಮಸ್ಯೆ ಇದ್ದಿಲ್ಲ ಅಂತ ನಿಮ್ಗೆ ಗೊತ್ತಿತ್ತು. ಮಸ್ಕಿಯಲ್ಲಿ ಕೂಡ ತಾವು ಅವತ್ತು ಹೇಳಿದ್ರು. ಅದಕ್ಕೆ ತಾವು ಒಂದು ಸಲ ಬೊಮ್ಮಯ್ಯ ಹೇಳಿ ಇಮಿಡಿಯೇಟ್ ಆಗಿ ನಿಗಮವನ್ನು ಮಾಡಿಬಿಡಪ್ಪ, ಸಮಾಜದ ಬಹಳ ದೊಡ್ಡ ನೋವಲ್ಲಿದೆ ಸಮಾಜ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಮಾತ್ರ ಮಾತಾಡೋಣ. ಎಲ್ಲಾ ಪ್ರಮುಖರ ಚರ್ಚೆಯ ಹಿನ್ನೆಲೆಯಲ್ಲಿ 30ನೇ ತಾರೀಕಿನೊಳಗಡೆ ಈಡಿಗ ಬಿಲ್ಲವ ಸಮುದಾಯದ ಶಾಸಕರುಗಳು, ಮುಖ್ಯಮಂತ್ರಿಗಳು, ಸಮಾಜದ ಸ್ವಾಮೀಜಿಗಳು ಸೇರಿ ಮತ್ತು ಮುರುಗೇಶ್ ನಿರಾಣಿಯವರ ನೇತೃತ್ವದಲ್ಲಿ ಕೂಡಲೇ ಮುಖ್ಯಮಂತ್ರಿಗಳಿಗೆ 30ನೇ ತಾರೀಕಿನೊಳಗಡೆ ಭೇಟಿಯಾಗಿ ಸಮುದಾಯದ ಸಂಪೂರ್ಣ ಸಮಸ್ಯೆಗಳು ಬಗೆಹರಿಸುತ್ತೇವೆ ಎಂದು ಎಲ್ಲ ಸಚಿವರು, ಶಾಸಕರುಗಳು ಪೂಜ್ಯ ಡಾಕ್ಟರ್ ಶ್ರೀ ಪ್ರಣವಾನಂದ ಸ್ವಾಮೀಜಿಯವರಿಗೆ ತಿಳಿಸಿದ್ದಾರೆ.